ಹರಿ ಓಂ. ಇವತ್ತು ನಾವೆಲ್ಲರೂ ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ವರುಣ ದೇವತೆಯನ್ನು ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಇಲ್ಲೇಯೂ ಕೂಡ ಏನಾ ಪಾವಕ ಚಕ್ಷಸ ಭುರಣ್ಯಂತಂ ಜನ ಅನು ತ್ವಂ ವರುಣ ಪಶ್ಯಸಿ ಅಂಥೇಳಿ ಇದು ಶ್ಲೋಕ ರೀ. ಈ ಶ್ಲೋಕದಲ್ಲಿ ಪಾವಕ ಅಂತ ಹೇಳಿದರೆ ಪವಿತ್ರ ಮಾಡುವಂತಹ ವರುಣನೇ. ಹೇ ವರುಣ ದೇವನೇ, ನೀನು ಎಲ್ಲರಿಗೂ ಪವಿತ್ರನನ್ನಾಗಿ ಮಾಡುತ್ತೀಯ. ಅದಕ್ಕಾಗಿ ಮಳೆ ಬಂದರೆ ಪ್ರತಿ ಒಂದು ಜೀವರಾಶಿನೂ ಸಂತೋಷ ಆಗ್ತೈತಿ. ಪ್ರತಿ ಒಂದು ಸೃಷ್ಟಿಯಲ್ಲಿರುವಂತಹ ಮನೆಗಳು ನಮ್ಮ ಮಾಳಿಗೆ ಯಾರು ತೊಳಿಬೇಕು ರೀ? ಮಳಿನ ತೊಳಿಬೇಕು. ಎಲ್ಲ ಗಿಡ ಯಾರು ತೊಳಿಬೇಕು? ಮಳಿನ ತೊಳಿಬೇಕು. ಮಳೆ ಬಂದರೆ ಬೆಳೆ, ಬೆಳೆಯಿಂದಲೇ ಅನ್ನ, ಅನ್ನದಿಂದಲೇ ಪುರುಷ ಉಂಟಾಗ್ತಾನೆ. ಅದಕ್ಕಾಗಿ ನೀನು ಎಲ್ಲಕ್ಕಿಂತ ಶ್ರೇಷ್ಠನಾಗಿದ್ದೀಯಪ್ಪ ಅಂಥೇಳಿ ಆ ವರುಣ ದೇವತೆಯನ್ನು ವರ್ಣಿಸ್ತಾ ಇದ್ದಾರೆ. ಹೀಗಾಗಿ ಮಳೆ ಬಂದರೆ ಬೇಜಾರು ಮಾಡ್ಕೋಬಾರ್ದ್ರಿ, ಯೋಪ ರೊಜ್ಜಪ್ಪ ಅನ್ಬಾರ್ದ್ರಿ. ಮಕ್ಳಿಗೂ ಸಹಿತ ಸುಳ್ಳು ರೇನ್ ರೇನ್ ಗೋ ಅವೆ ಅಂತ ಹೇಳಬಾರ್ದ್ರಿ. ಅವ್ರದ್ದು ಅಂತಃಕರಣ ಶುದ್ಧಿ ಇರ್ತೈತಿ. ಆ ಮಕ್ಕಳು ಏನು ಕೇಳ್ತಾರೆ ಅದನ್ನು ಕೊಡ್ತಾನೆ ಭಗವಂತ. ಹೀಗಾಗಿ ಆ ಮಳೆ ಬಂತು ನೋಡಲ್ಲೇ ನೀ ನಿಂತು. ಮಳೆ ನೋಡ್ಬೇಕ್ರಿ, ಸಂತೋಷ ಆಗ್ಬೇಕ್ರಿ. ಮೊದಲನೇ ಮಳೆ ಬಿದ್ದ ತಕ್ಷಣವೇ ಆ ಮಳೆ ಬಿದ್ದ ಭೂಮಿಗೆ ಬಿದ್ದಾಗ ಅದರದ್ದು ಒಂದು ವಾಸನೆ ಬರ್ತೈತೆ ನೋಡ್ರಿ. ಮಳೆ ವಾಸನೆ ಬರ್ತೈತಲ್ಲ, ಆ ಭೂಮಿಯ ವಾಸನೆಯನ್ನು ಆನಂದಿಸಿದರೆ ನಿಮಗೆ ಸ್ವರ್ಗ ಸಿಗ್ತೈತಂತ ಹೇಳ್ತೈತೆ ಶಾಸ್ತ್ರ. ಎಷ್ಟು ನೀವು ಸಂತೋಷ ಪಡ್ಕೊತ ಹೋಗ್ಬೇಕು ನೋಡ್ರಿ. ಪ್ರತಿ ಒಂದಕ್ಕೂ ಸಂತೋಷ. ಜೋ ಹುವ ಅಚ್ಚ ಹುವ, ಜೋ ಹೋರಾಯ್ ಓಬೆ ಅಚ್ಚ, ಜೋ ಆಗೇ ಹೋಗಾನ ಓಬೆ ಅಚ್ಚ. ಅದಕ್ಕಾಗಿ ಇಲ್ಲಿ ಮಳೆ ಬರುವಾಗೂ ಸಹಿತ ಆ ಪರಮಾತ್ಮನ ಮೋಡಗಳು ಒಂದಕ್ಕೊಂದು ಹೋಗೋದನ್ನು ನೋಡಿ ಆನಂದಿಸಬೇಕು. ಸಿಡಿಲು ಗುಡುಗ ಮಿಂಚವೆಲ್ಲ ಪರಮಾತ್ಮನ ರೀ. ಆ ಪರಮಾತ್ಮನ ಸೃಷ್ಟಿಯನ್ನು ಆನಂದಿಸಿದ್ದೇ ಆದರೆ ನಮ್ಮ ಜೀವನ ಧನ್ಯ ಆಗ್ತದಂತೇಳಿ ಈ ಒಂದು ವೇದದಲ್ಲಿಯೂ ಕೂಡ ಆ ಮಳೆಯನ್ನು ವರ್ಣಿಸ್ತಾ ಇದ್ದಾರೆ. ಹೇ ಭಗವಂತ ವರುಣನೇ, ನೀನು ಎಲ್ಲರನ್ನ ಪವಿತ್ರನನ್ನಾಗಿ ಮಾಡುತ್ತೀಯ ಮತ್ತು ಸಮಸ್ತ ಮಾನವರನ್ನು ಮತ್ತು ಪಶು ಪಕ್ಷಿ ಪ್ರಾಣಿಗಳನ್ನೂ ಕೂಡ ನೀನು ಉದ್ಧಾರಕನಾಗಿದ್ದೀಯ. ನೀರಿಲ್ಲ ಅಂತ ಹೇಳಿದ್ರೆ ಬೆಳೆನೇ ಇಲ್ಲ ರೀ. ಅದಕ್ಕಾಗಿ ಇಲ್ಲಿ ಮಳೆಯನ್ನು ತುಂಬ ಆದರಪೂರ್ವಕವಾಗಿ ಸ್ವಾಗತ ಮಾಡಬೇಕ್ರಿ. ಈಗ ಹೊರಗೊಂಟೇನಿ ಮಳೆ ಬರಬಾರ್ದು ಅನ್ಬಾರ್ದ್ರಿ. ಈಗ ಸ್ಲ್ಯಾಬ್ ಹಾಕಾಕತ್ತೀವಿ ಮಳೆ ಬರಬಾರ್ದು, ದಿನ ಒಬ್ಬೊಬ್ರದ್ದು ಒಂದೊಂದು ಇರ್ತೈತೆ ರೀ. ಅದಕ್ಕಾಗಿ ಯಾವಾಗ ಬರ್ತೈತಲ್ಲ ಬರ್ರಿ ಬರ್ರಿ ಅನ್ಬೇಕ್ರಿ. ಆಗತ್ತೇ ಸ್ವಾಗತಂ ಕುರಿಯಾತ್, ಯಾವುದು ಬರ್ತಾ ಇದೆಯಲ್ಲ ಬರಲಿ ಅನ್ಬೇಕು. ಅದಕ್ಕಾಗಿ ಯಾರಾದರೂ ನಿಮಗೆ ಏನಾದರೂ ಹಣ್ಣು ಕೊಟ್ಟರು ಸಹಿತ ಒಲ್ರಿ ಒಲ್ರಿ ಅನ್ಬಾರ್ದು. ಪ್ರಸಾದೇ ಸರ್ವ ದುಃಖಾನಾಂ, ಪ್ರಸಾದನೇ ರೀ. ಹಾಗೆ ಮಳೆಯೂ ಪ್ರಸಾದ, ಬಿಸಿಲೂ ಪ್ರಸಾದ, ಭಗವಂತನ ಗಾಳಿಯೂ ಪ್ರಸಾದ. ಯಾವುದಕ್ಕೂ ಗೊಣಗಲಾರದೆ ಹೇಗೆ ವಾತಾವರಣ ಉಂಟಾಗಿರುತ್ತದೆಯೋ ಆ ವಾತಾವರಣ ತಕ್ಕಂತೆ ನಮ್ಮ ಜೀವನವನ್ನು ಜೀವಿಸಿದ್ದೇ ಆದರೆ ಅದು ಒಂದು ದೊಡ್ಡ ಉಪಾಸನೆ ಅಂತಾರೆ ಅವರು. ಅದಕ್ಕಾಗಿ ಮಳೆ ಎಲ್ಲರದು ಮರ್ಜಿ ಕೇಳಕ್ಕೆ ಹೋತಂತ್ರಿ. ಇವತ್ತು ಬರಲೇನ್ರಿ ಅಂಥೇಳಿ, ಅಯ್ಯೋ ಬಾರಪ್ಪ ಅಂತ ಗಂಡ ಹೊಲ ಇದ್ವು ಅಂತ ಬಾರಪ್ಪ ಅಂದ ಹೆಂಡತಿ ಒಳಗೆ ಏನು ತಲೆಗಿಲಿ ಕೆಟ್ಟೈತೇನ್ರಿ ನಿಮ್ದು, ಏನು ಬೇಡಪ್ಪ ಇವತ್ತು ನಮ್ಗೆ ಮಾರ್ಕೆಟಕ್ಕೆ ಹೋಗುದೈತೆ ಅನ್ಲಂತ. ಒಂದೇ ಮನ್ಯಾಗ ಎರಡು ಭಿನ್ನಾಭಿಪ್ರಾಯ. ಅವ್ನು ಗೊತ್ತಾತಂತ ಮನೆ ಮನೆ ಕೇಳಕ್ಕೆ ಹೋದ ನಂಗೆ ಉದ್ಧಾರ ಮಾಡ್ಯಾರ. ಬೇಡ ಬೇಡ, ನನಗೆ ಯಾವಾಗ ಬೇಕು ಅವಾಗ ಬರ್ತೇನಂತಂತ್ರಿ ಅದು. ಆದರೂ ಸಹಿತ ನಮ್ಮ ಮನೋಭಾವನೆ ತಕ್ಕಂತೆ ಪ್ರಕೃತಿನೂ ಕೇಳ್ತೈತ್ರಿ. ಅದಕ್ಕಾಗಿ ಸಾಮೂಹಿಕವಾಗಿ ಗಂಗಾ ಸ್ತೋತ್ರ ಹೇಳಬೇಕು. ಸಾಮೂಹಿಕವಾಗಿ ಮನುಷ್ಯನು ಮಳೆ ಬರೋದ ಸಲುವಾಗಿ ಪರ್ಜನ್ಯ ಹೋಮನು ಮಾಡ್ತಾರೆ ರೀ. ಪರ್ಜನ್ಯ ಹೋಮ ಮಾಡಿದ್ದೇ ಆದರೆ ಆಗ ಅದಕ್ಕೆ ಗೊತ್ತಾಗ್ತೈತ್ರಿ, ಮರ್ಯಾದೆ ಕೊಟ್ಟಂಗ್ರಿ ನಾವು ಬರ್ರಿ ಅಂತ ಹೇಳಿದ್ರೆ ಖುಷಿ ಅನ್ನಿಸ್ತೈತ್ರಿ. ಬರಲೇನ್ರಿ ಅಂತ ಹೇಳಿದ್ರೆ ಅದ್ರ ಸ್ವಲ್ಪ ಇದು ಗೌಣ ಆಗ್ತೈತಿ, ಮರ್ಯಾದೆ ಗೌಣ ಆಗ್ತೈತಿ. ಅದಕ್ಕಾಗಿ ಈ ಮಳೆಗೆ ಆ ಆದಿಗುರು ಶಂಕರಾಚಾರ್ಯರು ಸಹಿತ ಎಷ್ಟು ಹೊಗಳ್ತಾರೆ ರೀ. ದೇವಿ ಸುರೇಶ್ವರಿ ಭಗವತಿ ಗಂಗೆ ಅಂತಾರ್ರಿ ಅವರು, ಮೇಲಿನಿಂದ ಇಳಿದು ಬರ್ತಾಳ್ರಿ. ಅದಕ್ಕಾಗಿ ಆ ಒಂದು ನೀರಿಗೂ ಸಹಿತ ಜೀವಿದೆ ಅಂಥೇಳಿನೇ ತೈತ್ತರ ಉಪನಿಷತ್ ಬ್ರಹ್ಮಾನಂದ ವಲ್ಲೆಯಲ್ಲಿ ಈಗ ಹೇಳಿದ ಹಾಗೆ ರಸೋವಯಸ್ಸಹ ಅಂತ ಹೇಳ್ತಾರೆ ರೀ. ರಸ ಅಂದ್ರೇ ನೀರು ರೀ. ರಸ ಎಲ್ಲಿದೆ ಆ ನೀ ಮಳೆ ನೀರಿನಿಂದಲೇ ಎಲ್ಲ ಹಣ್ಣುಗಳಲ್ಲಿ ಎಲ್ಲ ಪದಾರ್ಥಗಳಲ್ಲಿ ರಸ ತುಂಬ್ತಾವೆ. ಆ ಮಳೆ ಬರಲಿಲ್ಲ ಅಂದ್ರೆ ನೋಡ್ರಿ, ಲಿಂಬೆ ಹಣ್ಣದ್ರೋಗ ರಸಾನ ಇರಂಗಿಲ್ಲ, ಮೋಸಂಬಿದ್ರೋಗ ರಸಾನ ಇರಂಗಿಲ್ಲ. ಅದ ಮಳೆ ಬಂದಮೇಲೆ ಎಷ್ಟು ರಸರಸವಂತಾಗಿರ್ತಾವೆ. ಅದಕ್ಕಾಗಿ ಆ ಮಳೆ ನಮಗೆ ಪವಿತ್ರನಾಗಿ ಮಾಡುತ್ತದೆ. ಅದು ಭೂಮಿ ಮೇಲಿಂದ ಆಕಾಶದಿಂದ ಇಳಿದು ಬರ್ತೈತ್ರಿ. ಅದಕ್ಕಾಗಿ ಆಕಾಶದಿಂದ ಧರೆಗಿಳಿದ
ಗಂಗೆ ಅಂತೇಳಿ ಒಂದು ಗಂಗಾ ಅವತರಣ ಅಂತೇಳಿ ಒಂದು ಸ್ತೋತ್ರ ಅದರಿ. ಗಂಗಾ ಅವತರಣ ಕೆಳಗೆ ಕೆಳಗೆ ಹರಿದು ಬಾ ಅಂತೇಳಿ ಶೃಂಗೇರಿದೊಳಗೆ ಒಂದ್ಸಲ ಇದು ಇತ್ರಿ ಸಂಗೀತ ಕಾರ್ಯಕ್ರಮ, ಅಲ್ಲೇ ಗಂಗಾವತರಣ ಹೇಳಿದ್ರಿ ಒಬ್ರು. ಅದು ಹೇಳಿದ್ರೆ ರೋಮಾಂಚನ ಆಗಿತ್ತಂತ್ರಿ, ಎಲ್ಲರಿಗೂ ಬಹಳ ಖುಷಿಯಾಗಿತ್ತಂತೆ. ಹೇ ತಾಯಿ ನಿನ್ನಲ್ಲಿ ನನಗೆ ಒಂದಾಗಿಸು ಅಂಥೇಳಿ ಏನೋ ಹಾಡಿನಲ್ಲಿ ಹೇಳಿದ್ರಂತೆ ಅವರು. ಮಾರನೇ ದಿನ ತುಂಗಭದ್ರಾ ನದಿ ಒಳಗೆ ನೀರು ಇದ್ದಿದ್ದಿಲ್ಲಂತ್ರಿ, ಅವ್ರ ಜೊತೆಗೆ ಬಂದವ್ರು 20 ಮಂದಿ ಎಲ್ಲರೂ ಸ್ನಾನ ಮಾಡ್ತಿದ್ರಂತೆ. ಆ ಗಂಗೆ ಕದ್ದಿದ್ದಕ್ಕನ ಎಲ್ಲಿಂದೋ ಸಡನ್ಲಿ ನೀರು ಬಂದು ಅಷ್ಟು ಮಂದಿ ಕೊಚ್ಕೊಂಡು ಹೋಗಿದ್ದರು. ಅಂದರೆ ದೇವತೆಯಲ್ಲೇ ಅವರು ಒಂದಾದ್ರು ಬಿಡ್ರಿ, ನಮಗದು ಅಪಘಾತ ಅನ್ನಿಸ್ತೈತಿ, ಆದರೆ ಅಪಘಾತ ಅಲ್ಲ ರೀ. ಆ ದೇವಿ ಇವರ ಕೂಗನ್ನು ಕೇಳಿ ಅಲ್ಲಿಂದ ಹರಗಿಂದ ಇಳಿದು ಬಂದಾಳಂತೇಳಿ. ಅದಕ್ಕಾಗಿ ಭಗೀರಥ ಗಂಗೆ ಅಂತ ಹೇಳ್ತಾರೆ. ಆ ಭಗೀರಥ ಆ ದೇವಿ ಜಗನ್ಮಾತೆಯನ್ನು ಕರೆದಿರುವಂಥ ದಿನವೇ ಇದು ರೀ ಅಕ್ಷಯ ತೃತೀಯ ರೀ. ಅದಕ್ಕಾಗಿ ಆ ಗಂಗಾ ಕೆಳಗಿನಿಂದ ಬಂದಿದ್ದು ಇನ್ನಾದರೂ ಸಹಿತ ಅಕ್ಷಯನಾದರಿದ ಒಟ್ಟ ಒಣಗಿಲ್ಲ ರೀ. ನಮ್ಮ ದೇಶದಲ್ಲಿ ಯಾರಾದರೂ ಏನಾದರೂ ಒಂದು ಇದು ತಗೋಬೇಕಪ್ಪ ಅಂದ್ರೆ ಏನಂತಾರೆ ಪ್ರಮಾಣವನ್ನು ತೆಗೆಯಬೇಕಂತ ಹೇಳಿದ್ರೆ ಗಂಗಾಕಿ ಸೌಗಂಧ ಅಂತಿದ್ದರಿ. ನೀವು ಯಾವ ದೇಶದಿಂದ ಬಂದಿರಿ ಅಂತ ಕೇಳಿದ್ರೆ ಜಿಸ್ ದೇಶ್ ಮೇ ಗಂಗಾ ಬಹತಿ ಹೇ ಹಮ್ ಉಸ್ ದೇಶ್ ಕೆ ವಾಸಿ ಹೇ ಅಂತಿದ್ರು. ಗಂಗಾ ನದಿಲಿಂದ ಬಂದಾರಂತ ಹೇಳಿದರೆ ಆ ಗಂಗಾ ದೇಶದಲ್ಲಿ ಹರಿದಿರುವಂಥ ಜನರಿಗೆ ಅಷ್ಟು ಮರ್ಯಾದೆ ಇತ್ತು. ಈಗೂ ಅದರಿ ಇಲ್ಲಂತಿಲ್ಲ. ನಮ್ಮ ದೇಶದಲ್ಲಿರುವಂತಹ ಸಂಸ್ಕೃತಿ, ನಮ್ಮ ದೇಶದಲ್ಲಿರುವಂತಹ ವೇದ ಉಪನಿಷತ್ತುಗಳು ಮಹಾನಿದ್ದಾವ್ರಿ. ಒಂದು ಹುಡುಗ ಬರ್ತಾನೆ ರೀ ಕ್ಲಾಸಿಗೆ, ನಂದು ಅಲ್ಲಿ ಪ್ರವೀಣ್ ಬದ್ಯವ್ರದ್ದು ಒಂದು ಕ್ಲಾಸ್ ನಡೀತೈತಿ. ಆ ಹುಡುಗ ಕೇಳಿದೆ ನಾನು ಏನು ಮಾಡ್ತೀಯಪ್ಪ ಅಂಥೇಳಿ. ನಾನು ರೀ ಅಮೇರಿಕಾದೊಳಗೆ ಯೋಗಾಸನ ಕಲಿಸ್ತಾನಂತ. ವಿಯೆಟ್ನಾಮ್ ಹಾಂ, ಅಲ್ಲೇ ಇದು ಕಲಿತಾನಂತ. ಇಲ್ಲೇ ಬಂದು ಒಂದು ಸ್ವಲ್ಪ ಜ್ಯೋತಿಷ್ ಕಲೀಲಿಕ್ಕೆ ಬಂದೇನು ರೀ ನಾನಂದ, ನಮ್ಮ ಜಾತಿ ಹುಡುಗ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರವನ್ನು ಜನರು ಅಲ್ಲೆಷ್ಟ ಎಷ್ಟು ಭಾಳ ಮಂದಿ ಸ್ಟೂಡೆಂಟ್ ಅದಾರಂತ್ರಿ. ಅದಕ್ಕಾಗಿ ಹಿತ್ತಲ್ ಗಿಡ ಮದ್ದಲ್ರಿ ನಮ್ಮ ಕಡೆ, ಅದಲ್ಲ ಜ್ಞಾನ, ಆ ಜ್ಞಾನಕ್ಕೆ ಬೆಲೆ ಇಲ್ಲ, ಆದರೆ ಬೇರೆ ಕಡೆ ಅದರ ಬೆಲೆ ಹೆಚ್ಚದ ರೀ. ಅದಕ್ಕಾಗಿ ವೇದ ಪುರಾಣ ಉಪನಿಷತ್ತುಗಳಲ್ಲಿ ಜ್ಞಾನದ ಭಂಡಾರನೇ ಅದ. ಇದು ಒಂದೇ ಶ್ಲೋಕದಲ್ಲಿ ಅವರು ವರುಣ ದೇವತೆಯನ್ನು ವರ್ಣಿಸ್ತಾ ಇದ್ದಾರೆ. ವರುಣ ಅಂದರೆ ಮಳಿ ನೀರು, ಮಳಿ ರೀ. ಅದಕ್ಕಾಗಿ ಮಳಿ ನೀರಿನಲ್ಲಿ ಇಷ್ಟು ಔಷಧಿ ಗುಣ ಅದ ಅಂತ ಹೇಳಿದರೆ, ನೀವು ಫುಲ್ ಮಳೆಯಿಂದ ಒಂದು ಎರಡು ಮಳಿ ಬಿದ್ದ ಮೇಲೆ ಒಂದ್ಸಲ ತೊಯಿಸ್ಕೋಬೇಕು ರೀ. ತೊಯಿಸ್ಕೊಂಡ್ರೆ ಮೈಯಲ್ಲಿರುವಂತಹ ಎಲ್ಲ ಬೆವರು ಸಾಲು ಎಲ್ಲ ಹೋಗಿ ಮೈ ಎಲ್ಲ ಸ್ವಚ್ಛ ಆಗ್ಬಿಡ್ತೈತೆ, ಔಷಧಿ. ಮತ್ತೆ ಹೇಳ್ತಾರೆ ಒಂದೊಂದು ಮಳಿ ಒಂದೊಂದು ಇದನ್ನು ರೀ ರೋಗ ಮುಕ್ತ ಮಾಡುವಂತಹ ಶಕ್ತಿ ಅದಂತೇಳಿ. ಅದಕ್ಕಾಗಿ ಮಘ ನಕ್ಷತ್ರ ಯಾವುದೋ ನಕ್ಷತ್ರ ಅಂತಾರೆ ರೀ, ಆ ನಕ್ಷತ್ರದ ನೀರು ನೀವು ಹಿಡಿದ ಇದು ಮಾಡಿ ಸ್ಟೋರ್ ಮಾಡಿದ ಕಾಜಿನ ಬಾಟಲ್ನಲ್ಲಿ ಹಾಕಿ ಇಟ್ಟು ಅದು ಇಷ್ಟಿಷ್ಟ ಕುಡಿದ್ರು ಸಹಿತ ಔಷಧ ಅಂತ ರೀ. ಅದು ದ್ಯುಲೋಕದಿಂದ ಬಂದಿತ್ತು ಸ್ವಚ್ಛ ಪಾತ್ರೆಯಲ್ಲಿ ತಗೊಂಡು ಹಿಡ್ಕೋಬೇಕು ರೀ. ವಿಶಾಖ ನಕ್ಷತ್ರಕ್ಕೆ ಬಂದಿರುವಂತಹ ಮಳೆಯಿಂದ ವಿಷ ಜಂತುಗಳು ಉಂಟಾಗ್ತಾವಂತ್ರಿ. ಆ ವಿಶಾಖ ನಕ್ಷತ್ರದೊಳಗೆ ಆ ನೀರು ತೆಗೆದು ಇಟ್ಟರೆ ನಿಮಗೆ ಏನಾದರೂ ಹಾವು ಕಡ್ದಿದ್ರೆ ಚೇಳು ಕಡ್ದಿದ್ರೆ ಆ ನೀರು ಹಾಕಿದ್ರೆ ಅದು ವಿಷ ಅಳಿತೈತಂತ. ಅಂದರೆ ಮಳಿ ಒಳಗೂ ಎಲ್ಲ ಔಷಧ ಅದ ರೀ. ಅದಕ್ಕಾಗಿ ಹೇ ಭಗವಂತನೇ, ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯ ಶಾಲಿನಿ ದೇಶೋಯಂ ಕ್ಷೋಭರಹಿತ ಬ್ರಾಹ್ಮಣ ಸಂತು ನಿರ್ಭಯಾಹ. ಮಳಿ ಬಂದರೆ ನಮಗೆಲ್ಲರಿಗೂ ಸಮೃದ್ಧಿ ಆಗುತ್ತದೆ ಅಂಥೇಳಿನೇ ಈ ಶ್ಲೋಕದಲ್ಲಿ ಆ ನೀರನ್ನು ಅವರು ಹೊಗಳ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕ ಮತ್ತೊಂದು ಸಲ ಬಂದಾಗ ಮತ್ತೆ ಹೇಳೋಣ.